ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಪವರ್ ಪ್ಲಾಂಟ್ ಲಾಕದಕ್ಕೆ ಏನು ಸೋಲಾರ್ ಪ್ಲಾಂಟ್ ಹಾಕಲಿ ತೀರ್ಮಾನ ಮಾಡಿದ್ರು ಅದು ನಡೆದಿರತಕ್ಕಂತ ಅವ್ಯವಹಾರಗಳು ಅಕ್ರಮಗಳು ಅದು ಒಂದು ಭಾಗ ಅದು ನಾನು ಅದಕ್ಕೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಸರ್ಕಾರ ನಡೆಸೋರು ಅಲ್ಲಿ ಇರತಕ್ಕಂತ ವಾಸ್ತವಾಂಶಗಳು ಏನಿದೆ ಇವತ್ತು ಅಲ್ಲಿ ಯಾವ ಒಂದು ರೈತರ ಅಮಾಯಕ ರೈತರಿಗೆ ಇವತ್ತು ತೊಂದರೆ ಆಗತಕ್ಕಂತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಈ ಭ್ರಷ್ಟಾಚಾರದ ವ್ಯವಸ್ಥೆಗಳು ಇಲ್ಲ ಸರ್ಕಾರಿ ದಾಖಲೆಗಳನ್ನು ರೈತರ ಭೂಮಿಯನ್ನು ತಿದ್ದಿ ಮಾಡಿರತಕ್ಕಂಥದ್ದು ಇದಕ್ಕೆ ಸರ್ಕಾರ ಅಲ್ಲಿ ಕ್ರಮ ತಳ್ಳಕ್ಕೆ ಅಂದರೆ ನಾನು ಬಿ ಜೆ ಪಿ ಸರ್ಕಾರದಲ್ಲಿ ನೋಡ್ತಾ ಇದ್ದೇನೆ ಭಾಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಬರೀ ಗುಮ್ಮ ಬಿಡ್ತೀವಿ ಅಂತಾರೆ ಸರ್ಕಾರ ಅವ್ರ ಕೈಲಿದೆ ಅವ್ರ ಹತ್ರ ಮಾಹಿತಿ ಇರಬಹುದು ಈಗ ನೀವು ಹೇಳಿದಂಥ ರೀತಿಯಲ್ಲಿ ಮಾಹಿತಿ ಇಟ್ಟುಕೊಂಡು ಕೇವಲ ಹೇಳಿಕೆಗಳಿಗೆ ಸೀಮಿತವಾಗೋದಕ್ಕಿಂತ ಇಲ್ಲಿ ಏನು ಭ್ರಷ್ಟಾಚಾರಗಳಾಗಿದೆ ಅಕ್ರಮ ಆಗಿದೆ ಪ್ರಾಮಾಣಿಕವಾದ ತನಿಖೆ ನಡೆಸಿ ಯಾರು ಮಾಡಿದ್ದಾರೆ ಆ್ಯಕ್ಷನ್ ತಗೋಬೇಕು ಅನ್ನೋದು ನಾನು ಹೇಳ್ತೀನಿ ಯಾಕೆಂದರೆ 2016 ನಾನೇ ಅಸೆಂಬ್ಲಿಯೊಳಗೆ ಈ ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿರಲಿ ಕಾಂಗ್ರೆಸ್ ಸರ್ಕಾರದಲ್ಲಿರಲಿ ನಡೆದಂಥ ಅಕ್ರಮಗಳ ಬಗ್ಗೆ ಪವರ್ ಪರ್ಚೇಸ್ ವಿಷಯದಲ್ಲಿ ಸುದೀರ್ಘವಾಗಿ ಮಾತನಾಡಿದ್ದೇನೆ ಅವತ್ತು ಸದನ ಸಮಿತಿ ಅಂತ ರಚನೆ ಮಾಡಿ ಆಗಿನ ವಿದ್ಯುಚ್ಛಕ್ತಿ ಮಂತ್ರಿಗಳನ್ನೇ ಚೇರ್ಮನ್ ಮಾಡ್ಕೊಂಡ್ರು ಅಲ್ಲಿಯ ಪರಿಸ್ಥಿತಿ ನೋಡಿ ಯಾಕೆಂದರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರ್ತಾರೆ ಅವರು ಯಾರು ನಮಗೆ ಮಾಹಿತಿ ಕೊಡಲ್ಲ ರೆಕಾರ್ಡ್ಗಳನ್ನೆಲ್ಲ ಎಲ್ಲಿ ತಗೊಂಡೋಗಿ ಅದನ್ನು ಔಷಧ ಇಡ್ತಾರೆ ರೆಕಾರ್ಡ್ಗಳನ್ನು ಅದರಿಂದ ಸರ್ಕಾರ ಇದರಲ್ಲಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಭ್ರಷ್ಟಾಚಾರ ಆಗಿದ್ದರೆ ಪ್ರಾಮಾಣಿಕವಾಗಿದ್ದರೆ ಇದು ಸತ್ಯಾಸತ್ಯತೆಗಳು ಹೊರಗೆ ಬರೋದು ಇಲ್ಲ ಬರೀ ಹೇಳಿಕೆಗಳಿಗೆ ಸೀಮಿತ ಮಾಡಿಕೊಂಡು ಮತ ಪಡೆಯಲಿಕ್ಕೆ ಉಪಯೋಗ ಮಾಡ್ಕೋತಾರೆ ಅಷ್ಟೆ ಯಾರಿಗೆ ನ್ಯಾಯ ದೊರಕಬೇಕು ದೊರಕಲ್ಲ ಅದಕ್ಕೆ ನಾನು ಕಾರಣವ ನಾನು ಗ್ರಾಮವಾಸ ಒಂದು ನಿಮಿಷ ನಾನು ಅದಕ್ಕೆ ಹೇಳೋದು ನಾನು ಇದ್ದಿದ್ದು ಕೇವಲ 18-19 ತಿಂಗಳು ಹೇಳಿ ಎಲ್ಲ ಒಂದು ನಿಮಿಷ ಅದು ನಾನು ಗ್ರಾಮ ವಾಸ್ತವ್ಯ ಮಾಡಿದಂಥ ಗ್ರಾಮಗಳಲ್ಲಿ ರಸ್ತೆಗಳು ಮಗದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ಬೋದು ಊರಿನಲ್ಲಿ ಕಾಂಕ್ರೀಟ್ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಕೆಲವು ಮನೆ ಅಲಾಟ್ ಆಗಿರ್ಬೋದು ಆದರೆ ಸಮಗ್ರ ಅಭಿವೃದ್ಧಿಗೆ ಅಂತೇಳಿ ನಾನು ಒಂದು ಕಾನ್ಸೆಪ್ಟ್ ತಂದೆ ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ತಂದೆ ಸುವರ್ಣ ಗ್ರಾಮೋದಯದಲ್ಲಿ ಹಲವಾರು ಇಲಾಖೆಗಳಿಗೆ ನಾವೇನು ಹಂಚಿಕೆ ಮಾಡ್ತೀವಿ ಹಣ ಅದನ್ನು ಬೈಫರ್ಕೇಟ್ ಮಾಡಿಕೊಂಡು ರೀಅಡ್ಜಸ್ಟ್ಮೆಂಟ್ ಮಾಡಿ ಸುವರ್ಣ ಗ್ರಾಮೋದಯದಲ್ಲಿ ಈ ರಾಜ್ಯದ ಎಲ್ಲ ಹಳ್ಳಿಗಳನ್ನು ಈಗೇನು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರಲ್ಲ ಈ ತುಮಕೂರು ಸ್ಮಾರ್ಟ್ ಸಿಟಿ ಅಂತೇಳಿ ನಡೀತಿದೆಯಲ್ಲ ಅದು ಅವ್ರ ಸ್ಮಾರ್ಟ್ ಸಿಟಿ ಬೇರೆ ನನ್ನ ಸುವರ್ಣ ಗ್ರಾಮೋದಯದ ಕಲ್ಪನೆ ಬೇರೆ ಇತ್ತು ಅದನ್ನು ಅಲ್ಟಿಮೇಟ್ಲಿ ಅದನ್ನು ಏನು ಮಾಡಿದ್ರು ಸುವರ್ಣ ಗ್ರಾಮೋದಯ ಇದ್ದು ಯಾವುದೋ ಊರಿಗೆ ಹೋದ ಊರಿನಲ್ಲಿ ಎರಡು ಕಾಂಕ್ರೀಟ್ ರಸ್ತೆ ಮಾಡೋದು ಒಂದು ಮೋರಿ ಕೆಲಸ ಮಾಡೋದು ಒಂದು 40 ಲಕ್ಷ 50 ಲಕ್ಷ ಕೊಡೋದು ಅದು ಕೆಲಸ ಮುಗಿದೋಯ್ತು ಅನ್ನೋದು